ಇದೀರ ಸುವರ್ಣ ನಾಚಿಕೆ ಅವ್ರಿಗೆ ಅದಕ್ಕೆ ಕೆಲಸ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು ಹೌದು ಮಧು ನೀನ್ ಹಾಗೆ ನೇರವಾಗಿ ಕೇಳಿದ್ರೆ ಅವರಲ್ಲೆಲ್ಲ ಆಫೀಸ್ ಅಲ್ಲಿ ಇರ್ತಾರೆ ಎಲ್ಲರೂ ಮುಂದೆ ಮಾತಾಡಕಾಗುತ್ತಾ ಅದಕ್ಕೆ ಆಫೀಸ್ ಅಲ್ಲಿ ಇದೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿರ್ತಾರೆ ಅಕ್ಕ ನೀನು ನಮ್ಮ ಮಾತನೆಲ್ಲ ಕೇಳಿಸ್ಕೊಂಡ್ಯಾ ಹೌದು ರೀ ನೀವು ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ ರೀ ಅಕ್ಕ ಇದು ಜಾಸ್ತಿ ಆಯ್ತು ಕಣೆ ಏನು ಜಾಸ್ತಿ ಇಲ್ಲ ರೀ ಹಾಗೆಲ್ಲ ಕೇಳಬಾರದು ಅಕ್ಕ ಹೋ ಕೇಳ್ತೀನಿ ರೀ ನೀವು ಭಾವ ಮಾತಾಡಿದ್ದೆಲ್ಲ ರೆಕಾರ್ಡ್ ಮಾಡಿದಿನಿ ಆಮೇಲೆ ಮತ್ತೆ ಕೇಳ್ತೀನಿ ರೀ ಅಕ್ಕ ನಿಂತ್ಕೊಳ್ಳಿ ಅಕ್ಕ ನಿಂತ್ಕೋ ಸೋನು ಎಸ್ ಕ್ರಿಶ್ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಆಗಿದೆ ಮ್ಯಾರೇಜ್ ಇನ್ವಿಟೇಷನ್ ಒಂದು ಪ್ರಿಂಟ್ ಹಾಕ್ಸಿದ್ರೆ ಮುಗೀತು ನಿನ್ನ ಮದುವೆ ಮದುವೆ ಆಗಿದ್ದ ಡೇಟ್ ಯಾವತ್ತು ಹೇಳು ಅದಕ್ಕಿಂತ ಮುಂಚಿನ ಡೇಟ್ನ ನಮ್ಮ ಈ ಮ್ಯಾರೇಜ್ ಇನ್ವಿಟೇಷನ್ ಅಲ್ಲಿ ಮೆನ್ಷನ್ ಮಾಡಬೇಕು ಸರಿ ಸೋನು ನನಗೆ ಎರಡು ಮೂರು ದಿನದಿಂದ ಯಾವುದಾದರೂ ಕಾಲ್ಸ್ ಬಂದಿತ್ತಾ ಇಲ್ಲಪ್ಪ ನನಗೆ ಕಾಲ್ಸ್ ಬಂದಿಲ್ಲ ಬಂದಿದ್ರು ಆಫೀಸ್ ಇಂದ ಬಂದಿರಬಹುದು ಅದು ವರ್ಕ್ ರಿಲೇಟೆಡ್ ನಾನು ಕೇಳ್ತಿರೋದು ನನ್ನ ಮೊಬೈಲ್ ಗೆ ಅಂತ ಹೇಳ್ಸೋನು ನನಗೆ ಯಾವುದಾದರೂ ಕಾಲ್ಸ್ ಬಂದಿತ್ತಾ ನೀನ್ ಗಮನಿಸಿದ್ಯಾ ಪ್ಲೀಸ್ ಹೇಳು ಹೌದು ಆ ನಿನ್ ಮುದ್ದಿನ ಮಾಡ್ದಿ ಮದು ಮತ್ತೆ ಆ ಶಿವಪಲ್ಲಕ್ಕಿ ಉಮಾ ಇಬ್ರು ಕಾಲ್ ಮಾಡಿದ್ರು ಯಾಕೆ ನನ್ನಿಂದ ಇದನ್ನೆಲ್ಲ ಅವಾಯ್ಡ್ ಮಾಡಿದೆ ಏನಿತ್ತು ಅಂತ ಕಾರಣ ಅಲ್ಲ ನನ್ನ ಮೊಬೈಲ್ ಗೆ ಬರೋ ಕಾಲ್ಸ್ ನ ನನ್ನಿಂದ ಮುಚ್ಚಿಡೋ ಅಂತ ಪ್ರಾಬ್ಲಮ್ ಆದ್ರೂ ಏನಿತ್ತು ಪ್ರಾಬ್ಲಮ್ ಅಲ್ಲ ಕೃಷ್ಣ ಪ್ರಯಾರಿಟಿ ನೀ ನನಗೆ ಬೇಡದರ ಜೊತೆ ಮಾತಾಡೋದು ನನಗೆ ಇಷ್ಟ ಆಗಲ್ಲ ನನ್ನ ಪ್ರಪಂಚದಲ್ಲಿ ನಾನು ನೀನು ಇಬ್ರೇ ಇರಬೇಕು ನಮ್ಮಿಬ್ರು ಮಧ್ಯೆ ಒಂದು ನಡಪಿಳೆ ಕೂಡ ಸುಳಿಬಾರದು ಕೃಷ್ಣ ಅಷ್ಟೇ ಸರಿ ನಮ್ಮಿಬ್ರು ಮಧ್ಯೆ ನಾವಿಬ್ರೇ ಅಲ್ಲದೆ ಮತ್ತ್ಯಾರೂ ಇಲ್ಲ ಆದ್ರೂ ಯಾಕೆ ಈ ತರ ಟ್ವಿಸ್ಟ್ ಟರ್ನ್ ಎಲ್ಲ ಕೊಡ್ತೀಯ ನೀನು ಎಲ್ಲ ನೀನು ಆಸೆ ಅಂತ ನಡೀತಿದೆ ಅಲ್ವಾ ಎಲ್ಲ ನೀನು ಅನ್ಕೊಂಡಂಗೆ ಮಾಡ್ತಿದೀನಿ ಅಲ್ವಾ ಏನು ನಿನ್ನ ಅರ್ಧಾಂಗಿ ಕಾಲ್ ಮಾಡಿದ್ಲ ಮೆತ್ತಗಿನ ಧ್ವನಿಲಿ ಫಿಟ್ಟಿಂಗ್ ಇಟ್ಲ ಓ ಸಾಹೇಬ್ರಿಗೆ ಹೆಂಡತಿ ಮಾತಿಂದ ಕನಿಕರ ಬಂದು ಪ್ರೀತಿ ಉಕ್ಕಿ ಹರಿತಾ ಇದೆ ಅವಳ ಮಾತು ಕೇಳಿಸ್ಕೊಂಡು ಇಲ್ಲಿಗೆ ಯಾಕೆ ಬಂದೆ ಜೊಲ್ ತುರ್ಸ್ಕೊಂಡು ಅಲ್ಲಿಗೆ ಹೋಗ್ಬೇಕಿತ್ತು ಸರ್ವ ಸೇವೆನೂ ಆಗಿರೋದು ಸೋನು ಪ್ಲೀಸ್ ಸ್ಟಾಪ್ ಇಟ್ ಸುಮ್ಮನೆ ಏನೇನೋ ಮಾತಾಡಿ ನೀನ್ ಮಾಡಿದ್ದೆ ಸರಿ ಅಂತ ಸಮರ್ಥನೆ ಮಾಡ್ಕೋಬೇಡ ನನ್ನ ಕಷ್ಟ ನಿನಗೆಲ್ಲ ಅರ್ಥ ಆಗಬೇಕು ಆಗಿದ್ದಿದ್ರೆ ಹೀಗೆ ಮಾಡ್ತಿರ್ಲಿಲ್ಲ ನೀನು ಲುಕ್ ಕ್ರಿಶ್ ನೀನು ಪದೇ ಪದೇ ಕಷ್ಟ ಕಷ್ಟ ಅಂತ ಮಾತಾಡಬೇಡ ಅಲ್ಲ ಸೋನು ನೀನ್ ಮಾಡಿದ ಕೆಲಸಕ್ಕೆ ನಾನು ನನ್ನ ಹೆಂಡತಿ ಹತ್ರ ಮಾತಾಡಿಲ್ಲ ಇನ್ನು ನಾನು ಫಾರಿನ್ ಗೆ ಹೋಗಿಲ್ಲ ಅಂತ ನಮ್ಮಪ್ಪಂಗೆ ಏನಾದರೂ ತಲೆ ಕೆಟ್ಟು ಅವರು ಇಲ್ಲಿ ಬಂದು ಜಾಂಡ ಊರಿದ್ರೆ ಜೊತೆಗೆ ಆ ಮಧುನು ಕರ್ಕೊಂಡು ಬಂದು ಇಲ್ಲೇ ಕೂತ್ರೆ ನೀನು ಏನ್ ಮಾಡ್ತೀಯ ಹೇಳು ನಾನು ನೀನು ಮಾಡಿದ ಎಲ್ಲ ಪ್ಲಾನು ಹೊಳೆಯಲ್ಲಿ ಹೋಮ ಮಾಡಿದಾಗ ಆಗತ್ತೆ ಯೋಚನೆ ಮಾಡು ಇದನ್ನೆಲ್ಲ ಸಾವಿರ ಸಲ ಯೋಚನೆ ಮಾಡಿನೇ ನೀನ್ ಮಾಡಿದ ತಪ್ಪು ಅಂತ ನಾನು ಹೇಳಿದ್ದು ಸರಿ ಬಿಡು ನಾನು ಮಾಡಿದ್ದೆಲ್ಲ ತಪ್ಪು ನನಗೆ ಸಮಾಧಾನ ಮಾಡಬೇಕಾಗಿರೋ ನೀನೇ ಹೇಗಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ಹೇಳು ನಾನು ಯಾವ್ದಾರು ಹಾಳು ಬಾವಿ ನೋಕಿರನ್ನ ನೋಡ್ಕೋತೀನಿ ಬಿಡು ನೋಡು ನಾವೀಗ ಮಾಡಕ್ ಹೊರಟಿರೋದು ನಮ್ಮ ದೃಷ್ಟಿಯಲ್ಲಿ ಸರಿನೇ ಇರ್ಬೋದು ಆದ್ರೆ ಸಮಾಜದ ದೃಷ್ಟಿಯಲ್ಲಿ ಕಾನೂನಿನ ದೃಷ್ಟಿಯಲ್ಲಿ ಅದು ತಪ್ಪು ಇಂಥ ಕೆಲಸ ಮಾಡುವಾಗ ನಾವು ಒಂದು ತಪ್ಪು ಹೆಜ್ಜೆ ಇಟ್ಟರು ಕಂಬಿ ಎಣಿಸ್ಬೇಕಾಗತ್ತೆ ಆ ಥರದ ಪ್ರಮಾದ ಆಗೋದು ಬೇಡ ಅಂತಾನೆ ನಾನು ಇಷ್ಟೆಲ್ಲ ಮುನ್ನೆಚ್ಚರಿಕೆ ವಹಿಸ್ತಿರೋದು ಅರ್ಥ ಮಾಡ್ಕೋ
ಮಧು ಜೊತೆ ಉಮಾ ಜೊತೆ ಮಿಕ್ಕ ನಮ್ಮ ಮನೆಯವರು ಎಲ್ಲರ ಜೊತೆ ನಾನು ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಮಾತಾಡ್ತಾ ಇದ್ರೆ ಅವ್ರಿಗೆ ಯಾವುದೇ ರೀತಿ ಡೌಟ್ ಬರಲ್ಲ ಆರಾಮಾಗಿ ಇದ್ಕೊಂಡೆ ನಾವು ಅನ್ಕೊಂಡಿರೋ ಕೆಲಸ ನಾ ಸಾಧಿಸ್ಕೋಬೇಕು ದೂರ ಆಗ್ತೀಯ ಅನ್ನೋ ಭಯದಲ್ಲಿ ಹಾಗ ಮಾಡ್ದೆ ಕೃಷ್ಣ ಐ ಲವ್ ಯು ಕಣೋ ಲವ್ ಯು ಟು ಸೋನು ಓ ಉಮಾದೇವಿಯರು ಹೇಗಿದ್ದೀರಾ ಹೇಗ್ ನಡೀತಾ ಇದೆ ನಿಮ್ಮ ರಾಜ್ಯಭಾರ ಅಯ್ಯೋ ಏನೇ ಸೋನಿಯಾ ಇದು ಇವತ್ತಿಷ್ಟೊಂದು ಕಾಳಜಿ ವಹಿಸಿ ಮಾತಾಡ್ತಿರೋದು ನೋಡಿದ್ರೆ ಬೆಂಗಳೂರಲ್ಲಿ ಮಳೆಯ ಆರ್ಭಟ ಜೋರು ಅನ್ಸುತ್ತೆ ಯಾಕೆ ನಿಮ್ಮೂರಲ್ಲಿ ಬರಗಾಲ ಬಂದಿದ್ಯಾ ಬೇಕಿದ್ರೆ ಹೇಳಿ ಇಲ್ಲಿಂದಲೇ ನೀರನ್ನ ನೆಕ್ಸಿ ಕಳಿಸ್ತೀನಿ ಅಲ್ವೇ ಅಲ್ಲಿ ಯಾವುದೋ ಒಂದು ಅಡ್ಡ ಮಳೆ ಬಂದಿದ್ದಕ್ಕೆ ನೀನು ಇಷ್ಟೊಂದು ಖುಷಿಯಾಗಿದ್ದೀಯಾ ನಾವು ಮಲ್ನಾಡಲ್ಲೇ ಹುಟ್ಟಿ ಬೆಳೆದವರಮ್ಮ ಸ್ವಲ್ಪ ಅಲ್ಲಿ ನೋಡೆ ಹೊರಗಡೆ ಬರ್ತಿರೋ ನಿಜವಾದ ಮಳೆನ ಅಥವಾ ಭಯದಲ್ಲಿ ನಡುಗಿ ಬಂದ ಬೆವರನ್ನ ಮಳೆ ಅನ್ಕೊಂಡಿದೀಯೋ ಜಸ್ಟ್ ಶಟ್ ಅಪ್ ಏಯ್ ನನಗೆ ಬಾಯಿ ಮುಚ್ಚು ಅಂತೀಯೇನೆ ಕಂಡವ್ರ ಮನೆ ಬಾಗ್ಲಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡ್ತೀಯಲ್ಲ ಎಷ್ಟೇ ಸೊಕ್ಕಿರ್ಬೋದು ನಿನಗೆ ನಾನು ಎಲ್ಲಿದ್ರೆ ನಿಮ್ಗೆ ಏನ್ರಿ ಅಷ್ಟಕ್ಕೂ ನಾನು ನಮ್ಮಲ್ಲೇ ಇದ್ದೀನಿ ಬೇರೆ ಎಲ್ಲೂ ಇಲ್ಲ ಏಯ್ ಮುಚ್ಚ ಬಾಯ್ ಅಲ್ಲಿ ಇರಬೇಕಾದವಳು ನೀನಲ್ಲ ನಮ್ಮ ಮಧು ಅದು ನಮ್ಮ ಮಧು ಮನೆ ಏನು ನಿನ್ನ ರಾತ್ರಿ ಬಿತ್ತು ಕನ್ಸಿನ ಬಗ್ಗೆ ಮಾತಾಡ್ತಿದ್ದೀರಾ ಚೆನ್ನಾಗಿದೆ ನಿಮ್ಮ ಕನ್ಸು ಆದ್ರೆ ವಾಸ್ತವದಲ್ಲಿ ಆ ಮಧು ಇನ್ಯಾವತ್ತೂ ಈ ಮನೆಗೆ ಬರಕ್ ಸಾಧ್ಯ ಇಲ್ಲ ಹಾಗೊಂದ್ ವೇಳೆ ಬಂದ್ಲು ಅಂತ ಇಟ್ಕೊಳ್ಳಿ ನನ್ನನ್ನ ಇಲ್ಲಿಂದ ಅಳ್ಳಾಡ್ಸಕ್ ಸಾಧ್ಯ ಇಲ್ಲ ನೀನ್ ಹಾಗ ಅನ್ಕೊಂಡಿದ್ದೀಯ ಅಷ್ಟೇ ಅಲ್ಲ ನೀನೊಂದ್ ನಾಲ್ಕು ದಿನ ಆ ಮನೇಲಿ ಉಳ್ಕೊಂಡು ಕೃಷ್ಣನ್ ಜೊತೆಗೆ ಹಾಸಿಗೆ ಬುಗ್ಗು ಮಾಡಿದ ತಕ್ಷಣ ಆ ಮನೆ ನಿಂದಾಗ್ಬಿಡತ್ತಾ ಲೇ ನಿಮ್ಮಿಬ್ರು ಸಂಬಂಧ ಎಷ್ಟು ಗಟ್ಟಿ ಇದೆ ಅಂತ ನನಗೆ ಗೊತ್ತು ಕಣೆ ನಿನಗೆ ಗೊತ್ತಿಲ್ಲ ಅಷ್ಟೇ ಈ ಸಣ್ಣ ಮಕ್ಕಳು ಸಮುದ್ರ ದಡದಲ್ಲಿ ಮರಳಲ್ಲಿ ಮನೆ ಕಟ್ಕೋತಾರೆ ಗೊತ್ತಾ ಅದು ಎಷ್ಟೊತ್ತಿರುತ್ತೆ ಹೇಳು ಒಂದ್ ತೆರೆ ಬಂದ ತಕ್ಷಣ ಕೊಚ್ಕೊಂಡು ಹೋಗುತ್ತೆ ಅಲೆ ಬಾರದೇ ಇರೋ ಜಾಗದಲ್ಲಿ ಮನೆ ಕಟ್ಕೊಂಡಿದ್ಯಾ ಅಂತ ಇಟ್ಕೋ ಹಸಿ ಇರೋ ತನಕ ನಿಂತ್ಕೊಂಡಿರುತ್ತೆ ಮನೆ ಒಣಗಿದ ಮೇಲೆ ಉಸುಕ್ಕಣೆ ಅದು ಅಂಟ್ಕೊಂಡಿರುತ್ತೆ ಅಂತ ಅನ್ಕೊಂಡಿದ್ಯಾ ನಿನ್ನ ಭ್ರಮೆಯ ಮನೆ ಒಡೆದು ಹೇಗೆ ಧೂಳಾಗತ್ತೆ ಅಂತ ಲೆಕ್ಕ ಹಾಕ್ತಿರೆ ನಮ್ಮ ಮಧು ಅಲ್ಲಿಗೆ ಬರ್ತಾಳೆ ಅವಳು ಬಂದ ತಕ್ಷಣ ಗಂಟು ಮೂಟೆ ಕಟ್ಕೊಂಡು ಹೊರಡೋದಕ್ಕೆ ತಯಾರಾಗಿರೋ ನೋಡು ಮಾ ನನ್ನ ಮತ್ತೆ ಕೃಷ್ಣನ ಸಂಬಂಧ ಏನು ಅಂತ ಇನ್ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಈಗಲೇ ನಾವಿಬ್ರು ರಿಲೇಶನ್ಶಿಪ್ನ ಹೇಗೆ ಗಟ್ಟಿ ಮಾಡ್ಕೊಳ್ಬೇಕು ಮಾಡ್ಕೊಳ್ತಾ ಇದ್ದೀನಿ ಇನ್ ನೀನು ಆ ಮಧು ಅಷ್ಟೇ ಅಲ್ಲ ನರಕದಿಂದ ಅವ್ರ ಅಮ್ಮ ಇಳಿದು ಬಂದ್ರು ಕೂಡ ನನ್ನ ಕೃಷ್ಣನ ದೂರ ಮಾಡಕ್ ಸಾಧ್ಯನೇ ಇಲ್ಲ ಏಯ್ ಸಾಕು ಸುಮ್ಮನಿರೆ ಸುಮ್ಮನೆ ಗಾಳಿ ಗುದ್ದಿ ಮೈಕೈ ನೋವು ಮಾಡ್ಕೋಬೇಡ ನೀನು ಈ ಸಲ ನಾನು ಕೊಡೋ ಚಮಕ್ಗೆ ನಿಮ್ಮ ಆಟ ಎಲ್ಲ ಖಾಯಂಬಾಗಿ ಹೇಗೆ ನಿಂತೋಗುತ್ತೆ ಅಂತ ನೋಡ್ತಾ ಇರು ಈ ಸೋನಿಯಾ ಯಾವತ್ತೂ ನನ್ನ ಹತ್ರ ಹೀಗೆ ಮಾತಾಡ್ದವಳಲ್ಲ ಇವತ್ತ್ಯಾಕೆ ಹೀಗೆ ಮಾತಾಡಿದ್ಲು ಇಷ್ಟು ಧೈರ್ಯದಿಂದ ಮಾತಾಡ್ತಿದ್ದಾಳೆ ಅಂದರೆ ಅಲ್ಲಿ ಏನೋ ಮಾಡ್ತಿದ್ದಾಳೆ ಏನು ಮಾಡಿರ್ಬೋದು ನೋಡು ಮಾ
ಲೀಗಲಿ ಅಂದ್ರೆ ಏನೇ ಅದ್ಯಾಕಮ್ಮ ನಿನಗೆ ಇವಾಗ ಅಪ್ಪದ ನೆನಪಾಯ್ತು ಏಯ್ ಕೇಳಿದಷ್ಟು ಕೂತ್ರ ಕೊಡ ಸಾಕು ಅಮ್ಮ ನೀನಿವಾಗ ಮಾಡ್ತಿರೋದು ಲೀಗಲಿ ಸರಿಯಲ್ಲ ಏನೇ ನಾನು ಹಾಲು ಕರ್ಕೊಂಡು ಬಂದಿದ್ದು ಸರಿಯಲ್ವಾ ಹೌದು ಮತ್ತೆ ಅದು ಹೇಗೆ ಸರಿಯಾಗುತ್ತೆ ಕರುಕ್ಕೆ ಸೇರಬೇಕಾಗಿದ್ದ ಹಾಲನ್ನ ಪ್ರತಿದಿನ ನೀನು ಕರ್ಕೊಂಡು ಬಂದ್ರೆ ಅದು ಲೀಗಲಿ ಹೇಗೆ ಸರಿಯಾಗುತ್ತೆ ಹೇಳು ನೀನು ಆ ಹಸುಗೆ ಮೇವು ಹಾಕ್ತಿರಬಹುದು ಆದ್ರೆ ನ್ಯಾಯವಾಗಿ ಅಂದ್ರೆ ಲೀಗಲಿ ನೋಡಿದ್ರೆ ಈ ಹಾಲು ಕರುಕ್ತಾನೆ ಸೇರಬೇಕು ಅಮ್ಮ ಬೇರೆವರಿಗೆ ದಕ್ಕಬೇಕಾಗಿದ್ದನ್ನ ನೀನು ಕಿತ್ತುಕೊಳ್ಳೋದು ಸರಿಯಲ್ಲ ಲೀಗಲಿ ಅಂದ್ರೆ ಕಾನೂನು ಬದ್ಧ ಕಾನೂನು ಪ್ರಕಾರವಾಗಿ ಅಂತಾನೂ ಅರ್ಥ ಬರುತ್ತೆ ಅಂದ್ರೆ ಕರುಕ್ ಸೇರಬೇಕಾದ ಹಾಲನ್ನ ನಾವು ಕಿತ್ತುಕೊಳ್ಳೋದು ಸರಿಯಲ್ಲ ಅಂದ್ರೆ ಲೀಗಲ್ ಈ ಮೊದಕ್ಕೆ ಸೇರಬೇಕಾಗಿರೋ ಹಾಲನ್ನ ಸೋನಿಯಾ ಕಿತ್ತುಕೊತಿದ್ದಾಳೆ ಇದು ಸರಿಯಲ್ಲ ಈ ಕೃಷ್ಣ ಮಧು ಸೋನಿಯಾ ವಿಷಯದಲ್ಲಿ ಲೀಗಲು ಏನು ಬರುತ್ತೆ ಅವಳು ಲೀಗಲಿ ಸ್ಟ್ರಾಂಗ್ ಆಗ್ತೀನಿ ಅಂತಿದ್ಲಲ್ಲ ಇದು ನನ್ನ ಕೈಯಲ್ಲಿ ಬಿಡಿಸೋಕಾಗದೇ ಇರೋ ಗಂಟು ಇದಕ್ಕೆ ನಮ್ಮೂರು ಲಾಯರ್ ವೆಂಕಟೇಶನೇ ಸರಿ ಈ ಸುಡುಗಾಡಿ ಇಂಗ್ಲಿಷ್ ಪದಗಳು ನನಗೆ ಅರ್ಥವೂ ಆಗೋದಿಲ್ಲ ತಿನ್ಕಾಡಿ ಎಸ್ ಎಲ್ ಸಿ ಪಾಸ್ ಆದವಳು ನಾನು ಇಂಗ್ಲೀಷ್ನಲ್ಲಿ ಸರಿ ಅಂದರೆ 35 ಮಾರ್ಕ್ಸ್ ತಗೊಂಡಿದ್ದು ಅದೇ ಗಾಂಧಿ ಕ್ಲಾಸು ಇದು ನನ್ನ ಬುದ್ಧಿಗೆ ಮೀರಿದ್ದು ರಜನಿ ಟೈಮ್ ಎಷ್ಟೇ ಏನಮ್ಮ ನೀನು ಇವತ್ತು ಯಾಕೆ ಇಷ್ಟು ವಿಚಿತ್ರವಾಗಿ ಆಡ್ತಿದ್ಯಾ ಒಂದ್ಸಲ ಲೀಗಲಿ ಅಂತ್ಯಾ ಇನ್ನೊಂದ್ಸಲ ಟೈಮ್ ಎಷ್ಟು ಅಂತ ಕೇಳ್ತೀಯಾ ಹುಚ್ಚಿಡ್ತಿದೆ ಕಣೆ ಅದಕ್ಕೆ ನೋಡು 8:30 ಆಯ್ತು ಅಯ್ಯೋ ಇಷ್ಟೊತ್ತಿಗೆ ಆ ಲಾಯರ್ ವೆಂಕಟೇಶ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ಬಿಟ್ಟಿರ್ತಾನೆ ಅವ್ರ ಹತ್ರ ಎಲ್ಲ ಸರಿಯಾಗಿ ಕೇಳಬೇಕು ಸ್ವಲ್ಪ ತಡ ಆದ್ರೂ ಸಹಕಾರಿ ಸಾರಿಗೆ ಬಸ್ನಲ್ಲಿ ಕೋರ್ಟಿಗೆ ಹೊರಟುಬಿಡ್ತಾನೆ ರಜನಿ ಈ ಹಾಲು ತಗೊಂಡೋಗಿ ಒಳಗಡೆ ಕಪಾಟಲ್ಲಿಟ್ಟು ಬೀಗ ಹಾಕೆ ಕಳ್ಬೇಕು ಬಂದಿತ್ತು ಹುಷಾರು ಮಾಡ್ತೇನೋ ಸುಧಾರಿಸೋ ಯಾವುದೇ ಲಕ್ಷಣನೂ ಇಲ್ಲ ಕಾನೂನು ಬಗ್ಗೆ ಮಾತ್ರ ಗೊತ್ತಿರೋದು ಅಯ್ಯೋ ನಾನು ಅದನ್ನೇ ಕೇಳಕ್ ಬಂದಿದ್ದು ಹಾ ಅದೇನಂತ ಕೇಳಿ ಉಮ್ಮಕ್ಕ ಈಗ ಕಾನೂನಿನ ಪ್ರಕಾರ ಒಂದು ಹುಡುಗ ಒಂದು ಹುಡುಗಿ ಯಾವಾಗ್ಲೂ ಜೊತೆಗೇ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು ಮದುವೆ ಆಗ್ಬೇಕು ಅದನ್ನೆಲ್ಲ ನಾನು ಕೇಳ್ತಿರೋದು ಈಗ ಮದುವೆ ಆಗಿರೋ ಹುಡುಗನ್ನ ಯಾಮಾರಿಸಿ ಮದುವೆ ಮಾಡ್ಕೊಂಡ್ರೆ ಮೊದಲನೇ ಹೆಂಡತಿಗೆ ಗಂಡನ ಮೇಲೆ ಅಧಿಕಾರ ಇರುತ್ತಾ ಯಾಕುಮ್ಮಕ್ಕ ನೀವ್ ಯಾಕೆ ಹಿಂಗ್ ಕೇಳ್ತಿದ್ದೀರ ಶಂಕರಣ್ಣ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ತಿದ್ದಾರ ಅಂತದೇನು ಆಗಿಲ್ಲ ವೆಂಕಟೇಶಣ್ಣ ನನ್ ಗಂಡಂಗೆ ಎಲ್ಲಿ ಬರ್ಬೇಕು ಆ ಧೈರ್ಯ ಮತ್ತೆ ಹೀಗೆ ನಮ್ಮ ದೂರದ ಸಂಬಂಧಗಳಲ್ಲಿ ಈ ತರ ಒಂದು ಪ್ರಕರಣ ಆಗಿತ್ತು ಹೆಂಡತಿನ ಮನೆಯಿಂದ ಹೊರ ಕಳಿಸಿ ಸೌತಿನ ಮನೆ ಒಳಗೆ ಕರ್ಕೊಂಬಂದು ಇಟ್ಕೊಂಡಿದ್ದಾರೆ ನಾವೇನಾದ್ರೂ ಪ್ರಶ್ನೆ ಮಾಡಕ್ ಹೋದ್ರೆ ನಾವು ಕಾನೂನಿನ ಪ್ರಕಾರ ಭದ್ರ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ ಓಹೋ ಆಗೋ ವಿಷಯ ಕೆಲವೊಂದ್ಸಲ ನಾವು ಮದುವೆ ಮಾಡ್ಕೊಳ್ತೀವಿ ಕಾನೂನು ಪ್ರಕಾರ ರಿಜಿಸ್ಟರ್ ಮಾಡಿಸಿರಲ್ಲ ಆಗ ಇಂಥ ಸಮಸ್ಯೆ ಎದುರಾಗತ್ತೆ ಈ ಜನನ ಮರಣ ಪ್ರಮಾಣ ಪತ್ರ ಹೇಗಿರುತ್ತೋ ಹಾಗೆ ಮದುವೆಗೂ ರಿಜಿಸ್ಟರ್ ಮಾಡಿಸಿರ್ಬೇಕು ಹಾಗ ಮಾಡಿದ್ರೆ ಇಂಥ ಪ್ರಾಬ್ಲಮ್ ಬರಲ್ಲ ನೋಡಿ ಅಂದ್ರೆ ಈಗ ಮದುವೆ ರಿಜಿಸ್ಟರ್ ಆಗಿಲ್ಲ ಅನ್ಕೊಳ್ಳಿ
ಮತ್ತೊಬ್ಳು ಬಂದು ಅವನ ಜೊತೆ ಸಂಸಾರ ಮಾಡ್ತಾ ಇದ್ರೆ ಅಕಸ್ಮಾತ್ ಅವರೋಗಿ ರಿಜಿಸ್ಟರ್ ಮಾಡಿಸ್ಬಿಟ್ರೆ ಕಾನೂನು ಪ್ರಕಾರ ಆಮೇಲೆ ಬಂದು ಸಂಸಾರ ಶುರು ಮಾಡಿದವಳೆ ನಿಜವಾದ ಹೆಂಡತಿ ಆಗ್ಬಿಡ್ತಾಳೆ उपकार मधु मद्वे रिजिस्टर सोनिया मेरी गुड चुच्चु बेको अंत ಕರ್ದಿದ್ ಕೇಳಲ್ವಾ ಏನು ಮಾಡ್ತಾ ಇದೀಯ ಅದ್ಯಾಕ್ರಿ ಅದು ಕಳ್ಳೋರಿ ಕುತ್ತಿಗೆ ಕಟ್ಟಿ ಗಂಟೆ ತರ ಒಂದೇ ಸಮನ ಬಡಕತ್ತಿದಿರಾ ಏನ್ ವಿಷಯ ಅದೇ ಅಡಕೆ ತಗೊಂಡು ಹೋಗೋದಕ್ಕೆ ನಾಳೆ ಸೊಸೈಟಿಯಿಂದ ಜೀಪ್ ಬರುತ್ತಂತೆ ಏನ್ ಮಾಡಬೇಕು ಅಂತ ಒಂದು ಚೂರು ಹೇಳಿದ್ರೆ ಉಪಕಾರ ಆಗ್ತಿತ್ತು ಆಮೇಲೆ ವರ್ಷ ಪೂರ್ತಿ ಒಗ್ಗರಣೆ ಹಾಕೋದು ನಿನಗೂ ತಪ್ಪಿತ್ತು ಅದನ್ನ ಕೇಳೋದು ನನಗೂ ಕಡಿಮೆ ಆಗ್ತಿತ್ತು ಏಕಾಏಕಿ ಬಂದ್ಬಿಟ್ಟು ನಾನು ಏನ್ ಮಾಡ್ಲಿ ಅಂತ ಕೇಳಿದ್ರೆ ನಾನು ಏನ್ ಮಾಡ್ಲಿ ಅಲ್ವೇ ಅಷ್ಟು ಅಡಕೆನು ಸೊಸೈಟಿಗೆ ಕೊಡೋದು ಇಲ್ಲ ನಾವು ಸ್ವಲ್ಪ ಇಟ್ಕೊಂಡು ಅದನ್ನ ಮಾರ್ಕೆಟ್ ಗೆ ಹೋಗಿ ಮಾರೋದು ಅಂತ ಹೇಳ್ತಾ ಇದ್ದೆ ಇದು ಗಂಡಸರ ವಿಚಾರ ನನಗೆ ಯಾಕೆ ಹೇಳ್ತಿದ್ರಾ ಅದೇ ಆಗ್ಲೇ ಹೇಳಿದ್ನಲ್ಲ ನಮ್ಮ ಮನೆಯಲ್ಲಿ ನೀನು ಅಂದ್ರೆ ಗಂಡಸರನ್ನು ಮೀರಿಸ್ತಳು ನಿಂತರ ಭೂಮಿ ಮೇಲೆ ಬೇರೆ ಯಾರು ಸಿಕ್ಕಲ್ಲ ಅದಕ್ಕೆ ಹೇಳ್ದೆ ಏನ್ರೇ ತಮಾಷೆ ಮಾಡ್ತಿದ್ರಾ ಇದರಲ್ಲಿ ತಮಾಷೆ ಏನು ಬಂತು ಇರೋ ವಿಷಯ ಹೇಳ್ದೆ ಏನು ಮಾಡೋಣ ಹೇಳು ಎಷ್ಟಿದೆ ಅಂತ ರೇಟ್ ಸೊಸೈಟಿ ಅವರು 35000 ಕೆಲ್ದು ತಗೊಳ್ತಾ ಇದ್ದಾರೆ ಹೊರಗಡೆ ರೇಟ್ ಏರ್ತಾ ಇಳಿತಾ ಇದೆ ಸೊಸೈಟಿ ಅವರಿಗೆ ಕೊಡೋದೋ ಇಲ್ಲ ಹೊರಗಡೆ ಅವರಿಗೆ ಕೊಡೋದೋ ಯೋಚನೆ ಮಾಡ್ತಾ ಇದ್ದೀನಿ ಸೊಸೈಟಿ ಅವರಿಗೆ ಕೊಡೋದೇ ಒಳ್ಳೆದು ಅಂತ ಅನ್ಸುತ್ತೆ ಹೇಗೋ ನಮ್ದು ಒಂದು ದೊಡ್ಡ ಹೊಂಡ ಇದೆಯಲ್ಲ ಅದೇ ನಿಮ್ಮ ಮುದ್ದಿನ ಸೊಸೆ ಮದುವೆಗೆ ತೋಡಿದ್ದು ಅದನ್ನ ಮುಚ್ಚಕ್ಕೆ ಈ ವರ್ಷದ ಅಡಕೆ ಬೆಳೆ ಎಲ್ಲ ಆಗುತ್ತೆ ಏನಾದರೂ ಮಿಕ್ಕಿದ್ರೆ ಒಂದೆರಡು ದಿನ ಗಂಜಿ ಬೇಯಿಸ್ಕೊಂಡು ಕುಡಿಬಹುದು ಸರಿ ಹಾಗಾದ್ರೆ ಸೊಸೈಟಿ ಸುಬ್ರಾಯ್ ಬೆಟ್ರಿಗೆ ಫ್ಯಾನ್ ಕಳ್ಸಕ್ಕೆ ಹೇಳಿ ಎಲ್ಲಿಗೋಟ್ರಿ ಬನ್ನಿ ಇಲ್ಲಿ ಏನು ಅಯ್ಯೋ ಬರ್ರಿ ಮಾತಾಡಬೇಕು ಒಂದು ಸ್ವಲ್ಪ ಕುತ್ಕೊಳ್ಳ್ರಿ ಕುಳ್ಳ್ರಿ ಏನು ವಿಷಯ ರೇ ನಮ್ಮ ಮಧು ಮದುವೆನ ನಾವು ರಿಜಿಸ್ಟರ್ ಮಾಡಿಸಿಲ್ಲ ಅಲ್ವಾ ಮಾಡಿಸಿಲ್ಲ ಈಗ ಯಾಕೆ ಬಂತು ಈ ವಿಷಯ ಅಲ್ಲ ರೀ ನಿನ್ನೆ ರೇಡಿಯೋದಲ್ಲಿ ಮದುವೆ ರಿಜಿಸ್ಟ್ರೇಷನ್ ಮಾಡಿಸೋದು ಕಡ್ಡಾಯ ಅಂತ ಬಂತು ನನ್ನ ತಲೆ ಮೇಲೆ ಹೊಡೆದಂಗ ಆಗ್ಬಿಡ್ತು ಎಲ್ಲ ಸರಿ ಇದ್ದಾಗ ರಿಜಿಸ್ಟ್ರೇಷನ್ ಮಾಡಿಸೋದು ಒಳ್ಳೆದಲ್ವಾ ಏನು ಒಳ್ಳೆದೋ ಏನು ಅಲ್ವೇ ನಾವನು ಗುರ್ತು ಪರಿಚಯ ಇಲ್ಲದಿರೋ ಊರಿಗೆ ನನ್ನ ಮಗಳನ್ನ ಕೊಟ್ಟಿಲ್ವಲ್ಲ ಇಲ್ಲೇ ಪಕ್ಕದವರು ಅಲ್ಲ ಹೆಗ್ಡೆಯವರ ಮನೆತನ ಅಂತಂದ್ರೆ ಸುತ್ತಮುತ್ತು ಹಳ್ಳಿನಲ್ಲಿ ಪ್ರತಿಷ್ಠಿತ ಕುಟುಂಬ ಕಡೆ ಅಂತ ಮನೆಗೆ ನಮ್ಮ ಮದುವೆ ಕೊಟ್ಟಿದೀವಿ ಕಣೆ ಈಗಿರುವಾಗ ಈ ಕಾನೂನು ಈ ರಿಜಿಸ್ಟ್ರೇಷನ್ ಅವೆಲ್ಲ ಯಾಕೆ ಬೇಕು ನೀವು ಹೇಳೋದು ಸರಿನೇ ಆದ್ರೆ ಕಾನೂನು ಪ್ರಕಾರ ಏನೇ ಆದರೂ ರಿಜಿಸ್ಟರ್ ಆಗಲೇಬೇಕು ಅಂತ ಇದೆಯಲ್ಲ ಹಾಗೇನಿಲ್ಲ ಅಮ್ಮ ನಮ್ಮ ವಿವಾಹ ಕಾಯ್ದೆ ಪ್ರಕಾರ 5 ಜನ ಹಿರಿಯರ ಮುಂದೆ ಮದುವೆಯಾದ ವಿವಾಹ ಕೂಡ ಊರ್ಜಿತ ಆಗುತ್ತೆ ಅದಕ್ಕೆ ಯಾವ ರೀತಿ ರಿಜಿಸ್ಟ್ರೇಷನ್ ಕಾನೂನು ಬೇಕಾಗಿದೆ ಇವರೇನೋ ಹೇಳ್ತಾರೆ ಅಂತ ಕೇಳ್ಕಂತ ಕೂತ್ಕೊಂಡ್ರೆ ನನ್ನ ಕತೆ ಅಷ್ಟೇ ಆ ಸೋನಿಯಾ ತಾನ ಅನ್ಕೊಂಡಿದ್ದನ್ನ ಸಾಧಿಸ್ಕೊಂಡು ಬಿಡ್ತಾಳೆ ಕೃಷ್ಣನ ಜೊತೆ ರಿಜಿಸ್ಟರ್ ಮಾಡಿಸ್ಕೊಂಡು ನನ್ನ ಕೈಗೆ ಚಿಪ್ ಕೊಡ್ತಾಳೆ ಚಿಪ್ ಅದಕ್ಕೆ ನಾನು ಈಗಲೇ ಮದುವೆ ಕರ್ಕೊಂಡು ಹೋಗಬೇಕು ನಾಳೆ ಅಂದ್ರೆ ನಾಳೆನೇ ರಿಜಿಸ್ಟ್ರೇಷನ್ ಆಗಬೇಕು ಆ ಸೋನಿಯಾಗಿರೋ ಒಂದು ದಾರಿಗೂ ಮುಳ್ಳು ತಂತಿ ಬೇಲಿ ಕಟ್ಟಬೇಕು ಉಮಾ ಏನು ಯೋಚನೆ ಮಾಡ್ತಾ ಇದೀಯಾ ಏನಿಲ್ಲ ಸುಮ್ಮನೆ ಹಾಗೆ ಏನೋ ಯೋಚನೆ ಬಂತು ಮಾಡ್ತಿದ್ದೆ ನಿಮಗೆ ಏನು ಯೋಚನೆ ಬರುತ್ತೋ ಏನು ನೋಡು
ನಿನ್ನ ಯೋಚನೆಗಳನ್ನು ನಿನ್ನ ಮನಸ್ಸಿನಲ್ಲೇ ಸುಟ್ಟಾಕು, ಅದನ್ನು ಯಾರಿಗೂ ಹೇಳೋಕೆ ಹೋಗಬೇಡ. ಅದರಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೋ ಏನೋ, ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡಿ ನೋಡು. ನಾನು ತೊಂದರೆ ಆಗಲಿ ಅಂತಾನೇ ಈ ಥರ ಮಾಡ್ತಾ ಇರೋದು. ಈಗ ನಾನು ಹಾಕ್ತಾ ಇರೋ ದಾಳ ಯಾರ್ಯಾರಿಗೆ ಎಲ್ಲೆಲ್ಲಿ ನಡ್ಕ ಹುಡ್ಸುತ್ತೆ ಅಂತ ನೀವೇ ನೋಡ್ತಾ.